ನಮಸ್ಕಾರ ವೀಕ್ಷಕರೇ, ಮೂಗುವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳ ಬೇಜವಾಬ್ದಾರಿಯಿಂದ ಅದೆಷ್ಟೋ ಸಾರ್ವಜನಿಕ ಕಾರ್ಯಕ್ರಮದ ಕಟ್ಟಡಗಳು ಜನರಿಗೆ ಲಭ್ಯವಾಗದೆ ಅಪ್ರಯೋಜಕವಾಗಿದೆ. ಅಂಥವುಗಳ ಸಾಲಿಗೆ ತುಮಕೂರಿನ ಈ ಬಯಲು ರಂಗಮಂದಿರ ಸೇರಿದೆ. ಇದು ತುಮಕೂರಿನ ಎಂಜಿ ರಸ್ತೆಯ ಬಾಲಭವನ ಆವರಣದಲ್ಲಿರುವ ಬಯಲು ರಂಗಮಂದಿರ ಸಭೆ ಸಮಾರಂಭ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆಂದು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಬಾಲಭವನ ಸಮಿತಿ ವ್ಯಾಪ್ತಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ಬಯಲು ರಂಗಮಂದಿರ ನಿರ್ವಹಣೆ ಮಾಡಬೇಕು. ಆದರೆ ಇದು ನಿರ್ವಹಣೆ ಇಲ್ಲದೆ ನಿರುಪಯೋಗಿಯಾಗಿದೆ. 18/3/2017 ಆಗಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೃ ಸಚಿವೆ ಉಮಾಶ್ರೀ ಬಯಲು ರಂಗಮಂದಿರ ಉದ್ಘಾಟನೆ ಮಾಡಿದರು. ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ, ಗೃಹ ಸಚಿವ ಡಾ ಜಿ ಪರಮೇಶ್ವರ್, ಶಾಸಕ ಡಾ ರಫೀಕ್ ಅಹಮದ್ ಈ ರಂಗಮಂದಿರ ಆರಂಭಕ್ಕೆ ಸಾಕ್ಷಿಯಾಗಿದ್ದರು. ಅದಾದ ನಂತರ ಈ ಬಯಲು ರಂಗಮಂದಿರ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಬಳಕೆ ಆಗಲೇ ಇಲ್ಲ. ರಂಗಮಂದಿರದ ವೇದಿಕೆ ಮೇಲೆ ಕಳೆ ಬೆಳೆದು ಮುಂಭಾಗ ಪೊದೆ ಬೆಳೆದು ಹಾಳಾಗಿದೆ. ಇಲಾಖೆ ಅಧಿಕಾರಿಗಳ ಜನಪ್ರತಿನಿಧಿಗಳ ಬೇಜವಾಬ್ದಾರಿಯನ್ನು ಕರುನಾಡ ವಿಜಯಸೇನಾ ಜಿಲ್ಲಾಧ್ಯಕ್ಷ ಅರುಣ್ ಕೃಷ್ಣಯ್ಯ ಖಂಡಿಸಿದ್ದಾರೆ. ಇನ್ನು ಈ ರಂಗಮಂದಿರವನ್ನು ಸ್ವಚ್ಛಗೊಳಿಸಿ ಕಾರ್ಯಕ್ರಮ ನಡೆಯಲು ಅನುವು ಮಾಡಿಕೊಡಬೇಕು, ಇಲ್ಲವಾದರೆ ಪ್ರತಿಭಟನೆ ನಡೆಸುವುದೆಂದು ಎಚ್ಚರಿಕೆ ನೀಡಿದರು. ಮಣಿರಾಜು, ಅಮೋಕ್ ಟಿವಿ, ತುಮಕೂರು. ಅರುಣ್ ಕೃಷ್ಣಯ್ಯ ಅಂತ, ಕರುನಾಡ ವಿಜಯಸೇನೆ ತುಮಕೂರು ಜಿಲ್ಲಾಧ್ಯಕ್ಷ. ತುಮಕೂರಲ್ಲಿ 2017 ಬಾಲಭವನದ ಪಕ್ಕ ಬಯಲು ರಂಗಮಂದಿರವನ್ನು ಕಟ್ತಾರೆ, ಆದರೆ ಇದುವರೆಗೂ ಸಹ ಸಾರ್ವಜನಿಕರಿಗೆ ಮತ್ತು ರಂಗಭೂಮಿ ಕಲಾವಿದರಿಗೆ ಈ ಸ್ಥಳವನ್ನು ಬಿಟ್ಕೊಟ್ಟಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಖರ್ಚು ವೆಚ್ಚ ಮಾಡಿ ಇದು ಇನ್ನೂ ಪಾಳುಬಿದ್ದಂಥ ಸ್ಥಿತಿಯಲ್ಲಿದೆ ಬಯಲು ರಂಗಮಂದಿರ. ಇದುವರೆಗೂ ಸಹ ಇದ್ರ ಇಲಾಖೆಯಾಗಲಿ ಜಿಲ್ಲಾಡಳಿತ ಆಗಲಿ ಅದ್ರ ಕಡೆ ಗಮನ ಕೊಡದಲೇ ಪಾಳುಬಿದ್ದಂಥ ಸ್ಥಿತಿಯಲ್ಲಿದೆ. ಅಲ್ಲಿ ಬಯಲು ರಂಗಮಂದಿರದ ಕಟ್ಟಿ ರಂಗಭೂಮಿ ಕಲಾವಿದರುಗಳಿಗೆ ಅವಕಾಶ ಮಾಡಿಕೊಟ್ಟಿದ್ರೆ ತುಮಕೂರು ಸಿ ನಗರದಲ್ಲಿ ಸುಮಾರು ಕಾರ್ಯಕ್ರಮಗಳಾಗ್ತಿದ್ದು ಮತ್ತು ರಂಗಭೂಮಿ ಕಲಾವಿದರಿಗೆ ಪ್ರೋತ್ಸಾಹ ಮಾಡಬಹುದಾಗಿತ್ತು. ಇಲಾಖೆ ಈಗಲಾದರೂ ಎಚ್ಚೆತ್ತುಕೊಂಡು ಈ ಬಯಲು ರಂಗಮಂದಿರವನ್ನು ಸಾರ್ವಜನಿಕರ ಉಪಯೋಗಕ್ಕೆ, ರಂಗಭೂಮಿ ಕಲಾವಿದರ ಉಪಯೋಗಕ್ಕೆ ಅನುವು ಮಾಡಿಕೊಡಬೇಕು ಅಂತ ನಾವು ಹಿಮ್ಮುಗ ಕೇಳ್ಕೊಳ್ಳೋದಲ್ಲದೆ ಎಚ್ಚರಿಕೆನೂ ಸಹ ಕೊಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಾವು ಜಿಲ್ಲಾಡಳಿತಕ್ಕೆ ಗಮನಾರಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ. ಉತ್ತಮ ಶಿಕ್ಷಕರಿಗೆ ಕರುನಾಡ ವಿಜಯಸೇನೆ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲೆಯ ಶ್ರೇಷ್ಠ ಶಿಕ್ಷಕರಿಗೆ ವಿದ್ಯಾವಾರಧಿ ಪ್ರಶಸ್ತಿ ಸಮಾರಂಭವನ್ನು ತುಮಕೂರಿನ ಎಂಜಿ ರಸ್ತೆಯ ಬಾಲಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಸಮಾರಂಭ ಉದ್ಘಾಟಿಸಿ ಶಿಕ್ಷಕರನ್ನು ಸನ್ಮಾನಿಸಿ ಮಾತನಾಡಿದ ಶಾಸಕ ಜ್ಯೋತಿ ಗಣೇಶ್, ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ದೇಶಪ್ರೇಮ ಮೂಡಿಸಬೇಕು, ಉತ್ತಮ ಪ್ರಜೆಗಳನ್ನು ರೂಪಿಸುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಎಂದು ಹೇಳಿದರು. ಇವತ್ತು ಶಿಕ್ಷಕರಿಗೆ ಏನು ಇವತ್ತು ಐಡೆಂಟಿಫೈ ಮಾಡಿ ಅತ್ಯುತ್ತಮ ಶಿಕ್ಷಕರಿಗೆ ವಿದ್ಯಾವಾರಧಿ ಒಂದು ಪ್ರಶಸ್ತಿನ ಕೊಡ್ತಿರುವಂತಹ ಕಾರ್ಯಕ್ರಮ ಖಂಡಿತವಾಗಿಯೂ ಈ ದೇಶದಲ್ಲಿ ಏನಾದ್ರು ಮುಂದಿನ ಪೀಳಿಗೆಯನ್ನ ತಿದ್ದುವಂತ ಒಂದು ಶಿಕ್ಷಕರಿಗೆ ಇವತ್ತು ಮೋಟಿವೇಟ್ ಆಗಬೇಕು, ಅವ್ರನ್ನು ಕೂಡ ಒಂದು ರೆಕಗ್ನೈಸ್ ಆಗಬೇಕಾದ ಇಂಥ ಕಾರ್ಯಕ್ರಮಗಳು ಹೆಚ್ಚಿನ ಆಗ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಪ್ರಾಸ್ತಾವಿಕವಾಗಿ ಸಂಘಟನೆ ಇಲ್ಲಿ ಹೇಳ್ತಾ ಇದ್ರು ಟೀಚರ್ಗಳ ಬಗ್ಗೆ. ಇವತ್ತು ಏನಾರ ನಮಗೆ ಜ್ಞಾಪಕ ಇರ್ತದೋ ಇಲ್ವೋ ಗೊತ್ತಿಲ್ಲ, ಎಷ್ಟೋ ಜನ ಫ್ರೆಂಡ್ಸ್ಗಳು ಇರ್ತಾರೆ ಹೆಸರು ಜ್ಞಾಪಕ ಇರೋದು, ಆದರೆ ನಮ್ಗೆ ಏನು ಪ್ರೈಮರಿ ಸ್ಕೂಲು ಹೈಸ್ಕೂಲ್ನಲ್ಲಿ ನಮಗೆ ಟೀಚಿಂಗ್ ಮಾಡಿದಂಥ ಟೀಚರ್ಸ್ನ ವಿತ್ ಇನ್ ಶೀಲು ನಮಗೆ ಹೆಸರುಗಳು ಜ್ಞಾಪಕ ಇರ್ತದೆ ಪ್ರತಿಯೊಬ್ಬರಿಗೂ ಕೂಡ. ಇವತ್ತು ಆದ್ರಿಂದ ಶಿಕ್ಷಕರ ಒಂದು ಮಹತ್ವ ಈ ದೇಶಕ್ಕೆ ತುಂಬ ಇದೆ. ಮೊನ್ನೆ ತಾನೇ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು, ಅದರಲ್ಲಿ ರಾಮಕೃಷ್ಣ ಸ್ವಾಮೀಜಿಯವರು ಕೂಡ ಬಂದು ಸಾಕಷ್ಟು ಶಿಕ್ಷಕರು ಆ ಕಾರ್ಯಕ್ರಮದಲ್ಲಿದ್ರಿ ಅಂತ ನಾನು ಕೂಡ ಭಾವಿಸ್ತೇನೆ. ಅವರು ಕೂಡ ತುಂಬ ತೀಕ್ಷ್ಣವಾಗಿ ಹೇಳಿದರು, ಈ ದೇಶವನ್ನು ಏನಾರ ನಾವು ಮುನ್ನಡೆಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಈ ಒಂದು ಯುವ ಪೀಳಿಗೆಯನ್ನ ಏನಾರ ತಿರುಚಿ ತೀಡಿ ಅವ್ರನ್ನ ಸಮಾಜದ ಮುಖ್ಯವಾಹಿನಿ ಉತ್ತಮವಾದಂಥ ವ್ಯಕ್ತಿಗಳನ್ನ ಮಾಡ್ಬೇಕಾದ್ರೆ ಅದು ಶಿಕ್ಷಕರ ಪಾತ್ರ. ಆದ್ರಿಂದ ಶಿಕ್ಷಕರೆಲ್ಲರ ಎಡವಟ್ಟಾದ್ರೆ ಅವರ ಒಂದು ಪಾತ್ರ ನಿರ್ವಹಿಸುವಲ್ಲಿ ತುಂಬಾ ಒಂದು ಗಂಡಾಂತರ ದೇಶಕ್ಕಾಗ್ತದೆ. ಆದ್ರಿಂದ ಶಿಕ್ಷಕರು ಅತ್ಯುತ್ತಮವಾಗಿ ಒಂದು ತಮ್ಮ ಪಾತ್ರವನ್ನು ನಿರ್ವಹಿಸ್ತಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಸಮೂಹಕ್ಕೆ ಇವತ್ತು ಐಡೆಂಟಿಫೈ ಮಾಡಿ ಉತ್ತಮವಾದಂಥವ್ರಿಗೆ ಅತ್ಯುತ್ತಮ ಶಿಕ್ಷಕರ ಸಾಧನಾ ಪ್ರಶಸ್ತಿಗಳನ್ನ ಕೊಡ್ತಿರುವಂಥದ್ದು ಆ ಕಾರ್ಯಕ್ರಮ ನಾನು ಕೂಡ ಭಾಗಿಯಾಗುತ್ತೆ. ಇನ್ನು ತುಮಕೂರು ವಿಶ್ವವಿದ್ಯಾಲಯ ಕುಲಸಚಿವ ಶಿವಚಿತ್ತಪ್ಪ, ಕರುನಾಡ ವಿಜಯಸೇನೆ ಜಿಲ್ಲಾಧ್ಯಕ್ಷ ಎಚ್ಎನ್ ದೀಪಕ್, ಉಪಾಧ್ಯಕ್ಷ ಸೋಮಶೇಖರ್, ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ರು. ಅದರಲ್ಲಿ ಭಾಷೆ ವಿಚಾರ ಇರ್ಬೋದು, ಗಡಿ ವಿಚಾರ ಇರ್ಬೋದು, ರೈತರ ವಿಚಾರ ಇರ್ಬೋದು, ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಏನು ಅಸಂಘಟಿತರು ಅಶಕ್ತರ ಅವರಿಗೆ ತೊಂದರೆ ಆದಾಗ ಅವರ ಪರ ಧ್ವನಿಯಾಗಿ ಕೆಲಸ ಮಾಡುವಂತ ಕಾರ್ಯವನ್ನ ವಿಜಯಸೇನೆ ಮಾಡ್ತಾ ಬರ್ತಾ ಇದೆ. ಇದ್ರ ಜೊತೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿ ನಾವು ಏನು ಹಿರಿಯರಿಗೆ
ಗೌರವ ಸೂಚಿಸುವಂತ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಗುರುಗಳಿಗೆ ಗುರುವಂದನ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ರು. ಏನು ಅವರಿಗೆ ಯಾವ ವಿಚಾರದಲ್ಲಿ ಆ ಶೀರ್ಷಿಕೆ ಕೊಡಬೇಕು ಅಂತ ನಿರ್ಧಾರ ಮಾಡಿದಾಗ ವಿದ್ಯಾವಾರಧಿ ಶೀರ್ಷಿಕೆಯನ್ನ ಕೊಟ್ಟು ಅವರಿಗೆ ಒಂದು ಸನ್ಮಾನವನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಎಷ್ಟೋ ಜನ ಕೇಳಿದ್ರು ವಿದ್ಯಾವಾರಧಿ ಅಂದ್ರೆ ಅದಕ್ಕೆ ಆದಂತ ಒಂದಿದೆ ತೂಕ ಇದೆ ಅದನ್ನ ಕೊಡಬಹುದಾ ನೀವು ಅಂತ ಕೇಳಿದ್ರು. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ಮಲೆನಾಡು ಪ್ರದೇಶದಿಂದ ಬಯಲು ಸೀಮೆ ಪ್ರದೇಶಗಳಿಗೆ ಶಾಶ್ವತ ನೀರು ಹರಿಸುವ ಯೋಜನೆ ಎತ್ತಿನಹೊಳೆ ಯೋಜನೆಯಾಗಿದ್ದು ಯೋಜನೆಯಿಂದ ಬಾಧಿತ ಪ್ರದೇಶಗಳಿಗೆ ಸರ್ಕಾರದ ಅನುದಾನ ಬಿಡುಗಡೆಯಾಗಿದೆ. ಈ ಯೋಜನೆಯ ವಿವಿಧ ಕಾಮಗಾರಿಗಳಿಗೆ ಶಾಸಕರು ಚಾಲನೆ ನೀಡಿದರು. ಇಲ್ಲಿದೆ ಈ ವರದಿ. ಹೌದು, ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ಇಂದು ಸೋಂಪುರ ಹೋಬಳಿಯ ವೀರಸಾಗರ ರಸ್ತೆಯಲ್ಲಿರುವ ಹೊನ್ನಮ್ಮ ಬಡಾವಣೆಯಲ್ಲಿ ಒಂದು ರಸ್ತೆಯ ನೂತನ ಕಾಂಕ್ರೀಟೀಕರಣ ಕಾಮಗಾರಿಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ, ಗಡಿಗ್ರಾಮ ಬರಗೂರು ಗ್ರಾಮದಲ್ಲಿರುವ ರಸ್ತೆ ಅವ್ಯವಸ್ಥೆಗೆ ಸಣ್ಣ ನೀರಾವರಿ ಇಲಾಖೆಗೆ ತಿಳಿಸಿದ್ದೇವೆ. ಆದಷ್ಟು ಬೇಗ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸಲಾಗುತ್ತದೆ. ಸರ್ಕಾರದ ಒಡೆತನಕ್ಕೆ ಈ ಸಂಸ್ಥೆ ಹೋಗಬೇಕು ಎಂದರು. ನಮ್ಮದು ಇವಾಗ ವಿರೋಧ ಪಕ್ಷದಲ್ಲಿರ್ತಕ್ಕಂಥವರು ಏನು ಆಡಳಿತ ವರ್ಗದವರು ತಪ್ಪು ಮಾಡ್ತಾರೆ ಅನ್ನತಕ್ಕಂಥದ್ದನ್ನ ಕಂಡುಹಿಡಿಯೋದೇ ನಮ್ಮ ಕೆಲಸ. ಹಾಗಾಗಿ ಇವತ್ತು BMS ನೀವೆಲ್ಲರೂ ಓದಿರಬೇಕು. ಅದರಲ್ಲಿ ಆಗಿರ್ತಕ್ಕಂಥ ಅನಾಹುತ, ಅದರಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಒಂದು ದೊಡ್ಡ ಸಂಸ್ಥೆ. ಅದು ಬಿಫೋರ್ ಇಂಡಿಪೆಂಡೆನ್ಸ್ 1946 ಪ್ರಾರಂಭವಾದ ಒಂದು ಸಂಸ್ಥೆ. ಅಂತಹ ಸಂಸ್ಥೆಯನ್ನು ಸರ್ಕಾರಕ್ಕೆ ಕೊಡೋ ಬದಲು ಅವರಿಗೆ ಪ್ರೈವೇಟ್ನವ್ರಿಗೆ ಬಿಟ್ಕೊಂಡು ಕೊಟ್ಟು ಅವರು ಯಾರೋ ದಯಾನಂದ ಪೈ ಅಂತೆ ಅಂಥವ್ರಿಗೆಲ್ಲ ಕೊಟ್ಟರೆ ಅದು ಸಂಸ್ಥೆ ಇರ್ತದೆ. ಭಾಳ ಒಂದು ಒಳ್ಳೆಯ ಹೆಸರಿರ್ತಕ್ಕಂಥ ಒಂದು ಸಂಸ್ಥೆ. ನನಗೂ ಕೂಡ ನನಗೆ BMS ಸೀಟ್ ಸಿಕ್ಕಿತ್ತು. ನಾನು ಓದಬೇಕಾದ್ರೆ ಮೊದಲು ಇಂಟರ್ವ್ಯೂ ಕೊಟ್ಟಾಗ ಇಂಜಿನಿಯರಿಂಗು. ಹಾಗಾಗಿ ಭಾಳ ಒಳ್ಳೆಯ ಕಾಲೇಜನ್ನ ನಾವು ಹಾಳು ಮಾಡೋದು ಬೇಡ. ಈ ಮೌಲ್ಯಗಳು ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂಥವನ್ನ ನಾವು ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಯಾಕಂದರೆ ಕುಮಾರಣ್ಣನವರ ಒಂದು ಸಮಯದಲ್ಲಿ, ಅವರು ಮುಖ್ಯಮಂತ್ರಿ ಆಗಿದ್ದಂಥ ಒಂದು ಸಮಯದಲ್ಲಿ ಆ ಒಂದು ಫೈಲ್ನ ರಿಜೆಕ್ಟ್ ಮಾಡಿದರು. ಅವರು ಕರ್ನಾಟಕ ರಾಜ್ಯಕ್ಕೆ ಕೊಡಿ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದರು. ಇವರು ಅದನ್ನು ಇದನ್ನ ಖಾಸಗೀಕರಣ ಮಾಡಬೇಕು ಹೊರಟವರೆ, ಖಾಸಗಿಯವ್ರಿಗೆ ಕೊಡ್ತಾವ್ರೆ. ಅವ್ರಿಗೆ ರೂಲ್ಸು ರೆಗ್ಯುಲೇಷನ್ಸು ಏನಿದೆ ಅದರಲ್ಲಿ ಅಂತಕ್ಕಂಥದ್ದನ್ನ ಓದ್ತಕ್ಕಂಥ ಒಂದು ಸಹನೆ ಇಲ್ಲ ಅವ್ರಿಗೆ. ಹಾಗಾಗಿ ಅವ್ರು ಮಾಡಿರೋ ತಪ್ಪು ಅಂತ ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ. ಅದನ್ನು ತಿದ್ದುಪಡಿ ಮಾಡಿ ಸರ್ಕಾರಕ್ಕೆ ಬಂದರೆ ನಿಜವಾಗ್ಲೂ ಬಡ ಮಕ್ಕಳಿಗೆ ಉಪಯೋಗ ಆಗುತ್ತೆ ಅನ್ನೋದೇ ನನ್ನ ದೃಷ್ಟಿ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಭಾರತೀಪುರ ಮೋಹನ್ ಕುಮಾರ್, TAPCMS ಮಾಜಿ ಅಧ್ಯಕ್ಷ ಜಗಜ್ಯೋತಿ ಬಸವೇಶ್ವರ, BDCC ಬ್ಯಾಂಕ್ ಉಪಾಧ್ಯಕ್ಷ ಮಾಚನಹಳ್ಳಿ ಜಯಣ್ಣ, ಸೋಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಚಿಕ್ಕಬಳ್ಳಾಪುರ ನಗರದ ಸಂತೆಬೀದಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಭವನದಲ್ಲಿ 2021-22 ಸಾಲಿನ 74ನೇ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಂಘದ ಅಧ್ಯಕ್ಷ ಚೆನ್ನ ಕೃಷ್ಣಪ್ಪ ಮಾಡಿ ಮಾತನಾಡಿದ ಅವರು, 74 ವರ್ಷಗಳಲ್ಲಿ ನಮ್ಮ ಸಂಘ ಸಾಕಷ್ಟು ಬೆಳೆದಿದೆ. ರೈತರು, ವ್ಯಾಪಾರಿಗಳು ಹಾಗೂ ಮಹಿಳಾ ಸಂಘಗಳಿಗೆ ಆರ್ಥಿಕ ಸಹಾಯ ನೀಡಲಾಗುತ್ತಿದೆ. ಅದರ ಜೊತೆಗೆ ನಗರದಲ್ಲಿ ಕೋಟ್ಯಾಂತರ ರೂಗಳ ಆಸ್ತಿ ಮಾಡಲಾಗಿದೆ. ಮಂಚನ ಬಲೆಯಲ್ಲಿ ಗೋಡನ್ ಕಟ್ಟಲಾಗಿದೆ. ಈಗಲೂ ಶೂನ್ಯ ಬಡ್ಡಿದರದಲ್ಲಿ ಕಿಸಾನ್ ಕ್ರೆಡಿಟ್ ಲೋನ್ ಮಹಿಳಾ ಸಂಘಗಳಿಗೂ ಶೂನ್ಯ ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ಒದಗಿಸಲಾಗುತ್ತಿದೆ ಎಂದರು. 1949 ಸ್ಥಾಪನೆಯಾಗಿ ಇಲ್ಲಿವರೆಗೂ 74 ವರ್ಷದಿಂದ ಸುದೀರ್ಘವಾಗಿ ಎಲ್ಲ ಸೇವೆ ಸಲ್ಲಿಸ್ತಾ ಬರ್ತಾ ಇದೆ. ಈಗ ನಾವು ಸುಮಾರು 8 ಕೋಟಿ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಟ್ಟಿದ್ದೀವಿ. ಆಮೇಲೆ KCC ಸಾಲ ಸುಮಾರು 4 ಕೋಟಿಯಷ್ಟು ರೈತರಿಗೆ ಕೊಟ್ಟಿದ್ದೀವಿ. ಈಗಾಗಲೇ ರೈತರಿಗೆ ಸುಮಾರು ಒಂದು 3 ಕೋಟಿಯಷ್ಟು ಮನ್ನಾ ಬಂದಿದೆ ಸರ್ಕಾರದಿಂದ. ಆಮೇಲೆ ಬಡ್ಡಿರಹಿತ ಸಾಲವನ್ನು ಈ ಸ್ವಸಹಾಯ ಸಂಘಗಳಿಗೂ ಮತ್ತು KCC ಇದು ಕೊಡ್ತಾ ಇದ್ದೀವಿ. ಇನ್ನೂ ನಾವು ಇನ್ನೂ 40 ಕೋಟಿ ಕೊಡುವಷ್ಟು ಸಾಮರ್ಥ್ಯ ಇದೆ ನಮ್ಮ ಸೊಸೈಟಿಗೆ. ಈಗ ರೈತರು ಬಂದರೆ ನಾವು ಎಲ್ರಿಗೂ ಸಾಲ ಕೊಡೋದಕ್ಕೆ ರೆಡಿಯಾಗಿದ್ದೀವಿ. ಆಮೇಲೆ ನಾವು ವ್ಯಾಪಾರ ಸಾಲ ಸುಮಾರು 60 ಲಕ್ಷ ಕೊಟ್ಟಿದ್ದೀವಿ. ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಕಡಿಮೆ ಬಡ್ಡಿ ದರದಲ್ಲಿನೂ ಕೊಟ್ಟಿದ್ದೀವಿ. ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಇನ್ನೂ ಮುಂದೆ ಯಾರು ಬಂದ್ರೂ ನಾವು ಸ್ವಸಹಾಯ ಸಂಘಗಳು KCC ಸಾಲ ಕೊಡೋದಕ್ಕೂ ನಾವು ರೆಡಿಯಾಗಿದ್ದೀವಿ. ಯಾರಾದರೂ ಸೂಕ್ತವಾದ ರೈತರು ಬಂದು ಅದನ್ನು ಉಪಯೋಗಿಸ್ಕೋಬೇಕು ಅಂತ ಎಲ್ಲರೂ ನಾವು ನಮ್ಮ ರೈತರನ್ನು ಕೇಳ್ಕೊತಾ ಇದ್ದೀವಿ. ಸರ್, ಸಾಲ ಕೊಟ್ಟರು ಅಲ್ಲದೆ ನಿಮ್ಮ ಸಂಘದಿಂದ ಪ್ರಾಪರ್ಟಿ ಏನು ಮಾಡಿದ್ದೀರಿ? ಪ್ರಾಪರ್ಟಿ ನಾವು ಇದೆ, ಈ ಬಿಲ್ಡಿಂಗು ನಮ್ಮದು, ಇಲ್ಲೊಂದು ಇದು ಒಂದು ಬಿಲ್ಡಿಂಗು ಇಲ್ಲಿ.
ಆಮೇಲೆ ಮಜಿ ಇಲ್ಲಿ ಒಂದು 8-18 ಶಾಪ್ಗಳಿದೆ ನಮ್ಮದು. ಆಮೇಲೆ ಗೋಡೌನು ಮಚ್ಚನಪಲ್ಲೆಯಲ್ಲಿ ಗೋಡೌನ್ ಇದೆ. ಆಮೇಲೆ ಇದು ನಮ್ಮ ಮೀಟಿಂಗ್ ಹಾಲ್ ಸಪ್ರೇಟಾಗಿ ಮಾಡಿದ್ದೀವಿ. ಇನ್ನೂ ಸ್ವಲ್ಪ ಅಭಿವೃದ್ಧಿಪಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಾಡಿಸೋಣ ಅಂತ ಮಾಡ್ತೀವಿ. ನಿಮ್ಮ ಸಂಘಕ್ಕೆ ಫಂಡಿಂಗ್ ಯಾವ ಯಾವ ಫಂಡ್? ಡಿ ಸಿ ಸಿ ಬ್ಯಾಂಕಿಂದ ಅವರು ಆರ್ಥಿಕ ನೆರವು ಕೊಡ್ತಾ ಇದ್ದಾರೆ. ಇವಾಗ ಅಪೆಕ್ಸ್ ಬ್ಯಾಂಕ್ ಅವರು ಕೊಡ್ತೀವಿ ಅಂತ ಡೈರೆಕ್ಟ್ ಆಗಿ ಅಂತ ಅವರು ಹೇಳ್ತಾ ಇದ್ದಾರೆ. ನಾವು ಅವರು ಇವಾಗ ಡಿ ಸಿ ಸಿ ಬ್ಯಾಂಕ್ನವರಿಂದಲೇ ನಮಗೆ ಆರ್ಥಿಕ ಸಹಾಯ ಬರ್ತಾ ಇದೆ. ಇನ್ನು ಈ ವೇಳೆ ಉಪಾಧ್ಯಕ್ಷೆ ಅಶ್ವಥಮ್ಮ, ನಿರ್ದೇಶಕರಾದ ಡಿಎನ್ ಮುನಿಕೃಷ್ಣಪ್ಪ, ಸಿಆರ್ ಕೃಷ್ಣಮೂರ್ತಿ, ಶ್ರೀ ದೇವರಾಜು, ಎನ್ ಮಂಜುನಾಥ್, ಜೂಲ್ ಮುನಿಯಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಶಾಸಕ ಎಂವಿ ವೀರಭದ್ರಯ್ಯ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದಾಗ ಮಾರ್ಗ ಮಧ್ಯೆ ಯುವತಿಯೊಬ್ಬಳು ದ್ವಿಚಕ್ರ ವಾಹನದಿಂದ ಬಿದ್ದಿದ್ದು ಅದೇ ರಸ್ತೆಯಲ್ಲಿ ಚಲಿಸುತ್ತಿದ್ದ ಶಾಸಕ ತಕ್ಷಣ ಕಾರು ನಿಲ್ಲಿಸಿ ಯುವತಿಯ ನೆರವಿಗೆ ಧಾವಿಸಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ತಾಲೂಕಿನ ಕೊಡಗೇನಹಳ್ಳಿ ಹೋಬಳಿಯ ಕುರ್ಕೇನಹಳ್ಳಿ ಸಿಂಗನಹಳ್ಳಿ ನಡುವೆ ಯುವತಿಯೋರ್ವಳು ದ್ವಿಚಕ್ರ ವಾಹನದ ನಿಯಂತ್ರಣ ತಪ್ಪಿ ಬಿದ್ದಿದ್ದು ಶಾಲಾ ಕಟ್ಟಡ ಉದ್ಘಾಟನೆಗೆ ತೆರಳುತ್ತಿದ್ದ ಶಾಸಕ ಎಂವಿ ವೀರಭದ್ರಯ್ಯ ಕಾರು ನಿಲ್ಲಿಸಿ ತಕ್ಷಣ ಕಾರಿನಿಂದ ಇಳಿದು ಯುವತಿ ನೆರವಿಗೆ ಧಾವಿಸಿದ್ದು ನೀರು ಕುಡಿಸಿ ತನ್ನ ಕಾರಲ್ಲೇ ತಕ್ಷಣ ಆಸ್ಪತ್ರೆಗೆ ತೆರಳುವಂತೆ ಸೂಚಿಸಿದ್ದಾರೆ. ಇದೀಗ ಸಾರ್ವಜನಿಕರ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ತುಮಕೂರಿನಲ್ಲಿ ಕೇರಳ ಸಮಾಜ ವತಿಯಿಂದ ಓಣಂ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಕೇರಳ ಸಮಾಜ ಅಧ್ಯಕ್ಷ ಜೈ ಕುಟ್ಟೀರ್ ಅವರು ಮಾತನಾಡಿ, ಕೇರಳ ಸಮಾಜವು ಎಲ್ಲ ಧರ್ಮೀಯರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದೆ ಎಂದರು. ಹಿರೇಮಠ ಅಧ್ಯಕ್ಷ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ಸಮಾಜದ ಗಣ್ಯರು ಪಾಲ್ಗೊಂಡಿದ್ದರು. ಇನ್ನು ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಅಲ್ಲಿ ಒಬ್ಬ ರಾಜರು ಅನೇಕ ವರ್ಷಗಳ ಹಿಂದೆ ಇದ್ದರು. ಆ ಸಮಯದಲ್ಲಿ ಎಲ್ಲರೂ ಒಂದೇ ಥರ ಒಂದೇ ಸಹೋದರರಾಗಿ ಬಾಳಿದರು. ಕಷ್ಟ ತುಂಬ ಕೊರತೆ ಯಾವುದೂ ಇರಲಿಲ್ಲ, ದುಷ್ಟತನ ಇರಲಿಲ್ಲ, ಎಲ್ಲರೂ ಸಮಾನವಾಗಿ ಸಂತೋಷವಾಗಿ ಬಾಳಿದರು. ಅದೊಂದು ನೆನಪು. 10 ದಿವಸ ಓಣ ಹಬ್ಬ ಮಾಡಿ ಆ ರಾಜ ಮತ್ತೆ ಬರ್ತಾನೆ ಪ್ರಜೆಗಳು ನೋಡೋಕ್ಕೆ, ಇವರೆಲ್ಲ ಸಮಾಧಾನವಾಗಿದ್ದೀರಾ ಸಂತೋಷವಾಗಿದ್ದೀರಾ ನೋಡೋಕ್ಕೆ ಒಂದು ಐದೀಗ. ಆ ಕಾರಣದ ನಾವೆಲ್ಲ ಒಟ್ಟಾಗಿ ಸೇರಿ ನಾವು ಇದು ಚೆನ್ನಾಗಿದ್ದೀನಿಂದ ನಾವು ಹಬ್ಬ ಮಾಡ್ತೀವಿ. ಇದು ಇಡೀ ಪ್ರಪಂಚದಲ್ಲಿ ಮಲಯಾಳೀಸ್ ಎಲ್ಲರ ಕಡೆ ಇದೆ, ಎಲ್ಲರೂ ಇದು ಮಾಡ್ತಾರೆ. ಸೊ ವಿಥೌಟ್ ಎನಿ ರಿಲಿಜಿಯಸ್ ಬಾರ್, ಇದು ನಮ್ಮ ಉದ್ದೇಶ. ಎಲ್ಲರೂ ಒಂದೇ, ಎಲ್ಲರೂ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಸಮೃದ್ಧಿಯಾಗಿರ್ಬೇಕು, ಕಷ್ಟ ಯಾರಿಗೂ ಇರಬಾರ್ದು, ದುಃಖ ಇರಬಾರ್ದು. ಅಂದರೆ ಯಾರಾದರೂ ಸಮಸ್ಯೆ ಬಂದರೆ ಅವ್ರನ್ನ ಭೇಟಿ ಮಾಡಬೇಕು, ಅವರಿಗೆ ಸಂದೇಶಿಸಬೇಕು ಅನ್ನೋ ಉದ್ದೇಶ. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಶುರುವಾಯಿತು ಪಕ್ಷಾಂತರ ಪರ್ವ. ಚುನಾವಣೆ ಹೊಸಲಲ್ಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ವೋಟ್ ಬ್ಯಾಂಕ್ ಅಸ್ತಿತ್ವತೆ ಉಳಿಸಿಕೊಳ್ಳಲು ಎರಡು ರಾಜಕೀಯ ಪಕ್ಷಗಳ ನಾಯಕರು ಉತ್ಸಾಹದಲ್ಲಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದ ಯುವ ನಾಯಕ ಎಚ್ಎಂ ಗಣೇಶ್ ಪ್ರಸಾದ್ ನಾಯಕತ್ವಕ್ಕೆ ಮೆಚ್ಚಿ ಹಲವು ಬಿಜೆಪಿ ಕಾರ್ಯಕರ್ತರು ಕೈಪಾಳೆಯದ ಕದ ತಟ್ಟುತ್ತಿದ್ದಾರೆ. 2017 ಗುಂಡ್ಲುಪೇಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಗೀತಾ ಮಹದೇವ ಪ್ರಸಾದ್ ಅವರು ಜಯಶೀಲರಾದ ಬಳಿಕ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವೆಯಾಗಿಯೂ ಕರ್ತವ್ಯ ನಿರ್ವಹಿಸಿ ತಾಲೂಕಿನ ಮನೆ ಮಾತಾಗಿದ್ದರು. ಇದಾದ ಬಳಿಕ 2018 ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸಿಎಸ್ ನಿರಂಜನ್ ಕುಮಾರ್ ಅವರೊಟ್ಟಿಗಿನ ಪೈಪೋಟಿಯಲ್ಲಿ 17,000 ಮತಗಳ ಅಂತರದಿಂದ ಸೋಲನ್ನ ಕಂಡ ಬಳಿಕ ಕ್ಷೇತ್ರದಲ್ಲಿ ಬದಲಾವಣೆ ಪರಿಕಲ್ಪನೆಗಳು ಮೂಡಿಬಂದವು. ಆದರೆ ಆಡಳಿತಾರೂಢ ಪಕ್ಷದ ಶಾಸಕರು ಕ್ಷೇತ್ರದ ಮತದಾರರ ವಿಶ್ವಾಸವನ್ನು ಗಳಿಸುವಲ್ಲಿ ಯಶಸ್ಸು ಕಂಡರೂ ಸಹ ಮತದಾರರನ್ನ ತಮ್ಮ ಸ್ವಪಕ್ಷದಲ್ಲಿ ಉಳಿಸಿಕೊಳ್ಳಲು ವಿಫಲ ಆಗ್ತಿದ್ದಾರೆಯೇ ಎಂಬ ಪ್ರಶ್ನೆ ಮೂಡತೊಡಗಿವೆ.
ಇನ್ನು ಸೋಲನ್ನು ಕಂಡ ಬಳಿಕವೂ ಸಹ ಕ್ಷೇತ್ರದ ಜನತೆ ಜೊತೆ ಸದಾ ಸಂಪರ್ಕದಲ್ಲಿದ್ದುಕೊಂಡು ಉತ್ತಮ ಬಾಂಧವ್ಯವನ್ನು ವೃದ್ಧಿಸಿಕೊಂಡ ಪ್ರತಿಫಲವೇ ಇಂದು ಕ್ಷೇತ್ರದಾದ್ಯಂತ ಹಲವು ಘಟಾನುಘಟಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಕಾಂಗ್ರೆಸ್ಸಿನ ಕದ ತಟ್ಟುತ್ತಿದ್ದಾರೆ ಇದಕ್ಕೆಲ್ಲ ಪುಷ್ಟಿ ನೀಡುವಂತೆ ತಾಲೂಕಿನ ಶೆಟ್ಟಿಹಳ್ಳಿ ಅಂಕಹಳ್ಳಿ ಭೋಗಹಯ್ಯನಹುಂಡಿ ಬೇಗೂರು ಕರಕಲಮಾದಹಳ್ಳಿ ಹರವೇ ಹೋಬಳಿ ಆಲತ್ತೂರು ಹುಂಡಿಪುರ ಸೇರಿದಂತೆ ಹಲವೆಡೆ ಗಣೇಶ್ ಪ್ರಸಾದ್ ಅವರ ಕಾರ್ಯಕ್ಷಮತೆಗೆ ಮೆಚ್ಚಿ ತಂಡೋಪತಂಡವಾಗಿ ಸೇರ್ಪಡೆಯಾಗುತ್ತಿರುವುದು ಆಡಳಿತಾರೂಢ ಪಕ್ಷದ ನಾಯಕರ ನಿದ್ದೆಗೆಡಿಸಿದೆಯೇ ಎಂಬ ಅನುಮಾನಗಳು ಕೂಡ ಮೂಡತೊಡಗಿವೆ ಇಷ್ಟಕ್ಕೆಲ್ಲ ಕಾರಣ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಜನರ ಜೊತೆ ಸಂವಹನಶೀಲತೆಯಿಂದಿರುವ ಎಚ್ಎಂ ಗಣೇಶ್ ಪ್ರಸಾದ್ ಅವರ ಕಾರ್ಯ ವೈಖರಿಯಾಗಿದೆ ಏನು ನಮ್ಮ ಕಾಂಗ್ರೆಸ್ ಪಕ್ಷನ ಬಲಿಷ್ಠ ಮಾಡಬೇಕು ಈ ಒಂದು ಬಿಜೆಪಿ ದುರಾಡಳಿತ ಕೊನೆಗಾಣಿಸ್ಬೇಕು ಅಂತ ಹೇಳಿ ಇವತ್ತು ನೀವೆಲ್ಲ ನಮ್ಮ ಪಕ್ಷಕ್ಕೆ ಬೆಂಬಲ ಸೂಚಿಸಿ ನಮ್ಮ ಪಕ್ಷ ಸೇರ್ಪಡೆ ಆಗಿರೋದು ನಮ್ಗೆಲ್ಲ ಹೆಮ್ಮೆ ಪಡುವಂತ ವಿಚಾರ ಯಾಕಂದ್ರೆ ಈಗ ನೀವು ನೋಡ್ತಾ ಇದ್ದೀರಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಚರ್ಚೆಯಲ್ಲಿದೆ ನಾವು ದೇಶದ ಬಗ್ಗೆ ಮಾತಾಡ್ತಾ ಹೋದ್ರೆ ಸಿಕ್ಕಾಪಟ್ಟಣ ಇದೆ ಆದ್ರೆ ನಮ್ಮ ರಾಜ್ಯದ ವಿಚಾರಕ್ಕೆ ಬಂದಾಗ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಹಿನ್ನಡೆಯನ್ನ ಸರ್ಕಾರ ಇರೋದು ಅನುಭವಿಸ್ತಿದೆ ಜೊತೆಗೆ ಜನರಿಗೆ ಅನುಕೂಲ ಆಗುವಂತ ಯಾವುದೇ ಕಾರ್ಯಕ್ರಮಗಳು ಹೊಸದಾಗಿ ಬಂದಿಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಭಾಗ್ಯಲಕ್ಷ್ಮಿ ಸ್ಕೀಮ್ ಅಂತ ಹೇಳಿ ಹೆಣ್ಮಕ್ಳು ಜನನ ಆದಾಗ ಅವ್ರಿಗೆ ಒಂದು ಬಾಂಡ್ ಕೊಡೋದು ಜೊತೆಗೆ ಹೈಸ್ಕೂಲ್ ಮಕ್ಕಳಿಗೆ ಸೈಕಲ್ ಕೊಡೋ ವಿಚಾರ ಒಂದು ಸ್ಕೀಮ್ ಬಿಟ್ರೆ ಇವತ್ತವರೆಗೂ ಬಿಜೆಪಿಯ ಕೊಡುಗೆ ಏನು ಇಲ್ಲ ಕರ್ನಾಟಕದಲ್ಲಿ ಒಂದೆಡೆ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಕಾಂಗ್ರೆಸ್ ಪಕ್ಷದೆಡೆ ಮುಖ ಮಾಡಿದ್ರೆ ಬಿಜೆಪಿ ನಾಯಕರು ಮಾತ್ರ ಜಾಣ ಮೌನಕ್ಕೆ ಶರಣಾಗಿರೋದು ರಾಜಕೀಯ ಮೇಲಾಟದಿಂದ ಹಿಂದೆ ಸರಿದ್ರ ಎಂಬ ಮಾತುಗಳು ಪ್ರಜ್ಞಾವಂತ ಪಡಸಾಲೆಯಲ್ಲಿ ಕೇಳಿಬರುತ್ತಿದೆ ಶಿವಕುಮಾರ್ ದೇವರಹಳ್ಳಿ ಅಮೋಕ್ ಟಿವಿ ಗುಂಡ್ಲುಪೇಟೆ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ 2021-22 ಸಾಲಿನ 39ನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಸಂಘದ ಅಧ್ಯಕ್ಷ ಪಿ ಪ್ರಕಾಶ್ ರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಸಂಘದ ಅಧ್ಯಕ್ಷ ಪಿ ಪ್ರಕಾಶ್ ರೆಡ್ಡಿ ಮಧ್ಯ ಪ್ರವೇಶಿಸಿ ಮಾತನಾಡಿ ಸಂಘದಲ್ಲಿ ಯಾವುದೇ ರೀತಿಯ ಅವ್ಯವಹಾರ ನಡೆದಿಲ್ಲ ಸಂಘ ಉತ್ತಮವಾಗಿ ನಡೆಯುತ್ತಿದ್ದು ಸಂಘದಲ್ಲಿನ ಎಲ್ಲ ಸದಸ್ಯರಿಗೂ ಕೂಡ ನಿವೇಶನಗಳನ್ನು ಕೊಡಬೇಕೆಂಬ ನಿಟ್ಟಿನಲ್ಲಿ ಸಂಘ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದು ಸಂಘದ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡುವುದು ಸರಿಯಲ್ಲ ಎಂದರು ಇನ್ನು ಸಾಮಾನ್ಯ ಸಭೆ ನಡೆಯುತ್ತಿದ್ದ ವೇಳೆ ಮಧ್ಯ ಪ್ರವೇಶಿಸಿದ ಕೆಲ ಸದಸ್ಯರು ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಿಲ್ಲ ನಿವೇಶನ ಮಂಜೂರಾಗಿ ಹಲವು ವರ್ಷಗಳು ಕಳೆದರೂ ಕೆಲ ಸದಸ್ಯರಿಗೆ ಇನ್ನೂ ನಿವೇಶನ ನೀಡಿಲ್ಲ ಸಂಘದ ವ್ಯವಹಾರಗಳು ಪಾರದರ್ಶಕವಾಗಿ ನಡೆಯುತ್ತಿಲ್ಲವೆಂದು ಸಂಘದ ವಿರುದ್ಧ ಆರೋಪ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು
ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಪಂಚಾಯಿತಿ ಕಾರ್ಯದರ್ಶಿ ವಸಂತರೆಡ್ಡಿ, ಉಪನ್ಯಾಸಕರ ಸಂಘದ ಅಧ್ಯಕ್ಷ ಡಾಕ್ಟರ್ ಮುನಿರೆಡ್ಡಿ, ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ನಾರಾಯಣ ಸ್ವಾಮಿ, ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಉಪಾಧ್ಯಕ್ಷೆ ದೇವಮ್ಮ ಎಂ, ವಿಜಯ್ ಕುಮಾರ್ ಸೇರಿದಂತೆ ಸಂಘದ ಎಲ್ಲಾ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಗುಡಿಬಂಡೆ ತಾಲೂಕು ವ್ಯವಸಾಯೋತ್ಪನ್ನಗಳ ಮಾರಾಟ ಸಹಕಾರ ಸಂಘ ನಿಯಮಿತದ 2021-22 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಗುಡಿಬಂಡೆಯ ಶ್ರೀ ಗಾಯತ್ರಿ ಪ್ರಸಾದ್ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಸಂಘದ ಅಧ್ಯಕ್ಷ ಶಿವಣ್ಣ ಮಾತನಾಡಿ, 1960 ಸ್ಥಾಪನೆಯಾದ ಗುಡಿಬಂಡೆ ತಾಲೂಕು ವ್ಯವಸಾಯೋತ್ಪನ್ನಗಳ ಮಾರಾಟ ಸಹಕಾರ ಸಂಘ ನಿಯಮಿತ ರೈತ ಹಾಗೂ ಜನತೆಯ ಸೇವೆಯಲ್ಲಿದೆ. ರಸ್ತೆ ಅಗಲೀಕರಣದ ಸಮಯದಲ್ಲಿ ನಮ್ಮ ಕಟ್ಟಡದ ಬಹುಭಾಗ ಕಳೆದುಕೊಂಡು ಹಾಗೂ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಸಂಘವು ನಷ್ಟ ಅನುಭವಿಸಬೇಕಾಯಿತು. ಆದರೂ ನಿರ್ದೇಶಕರು, ಸಿಬ್ಬಂದಿಗಳು ಹಾಗೂ ರೈತರ ಸಹಕಾರ ಹಾಗೂ ಶ್ರಮದಿಂದಾಗಿ ನಮ್ಮ ಸಂಘ ಲಾಭದಲ್ಲಿದೆ. ರಸಗೊಬ್ಬರವನ್ನ ತಾಲೂಕಿನ ರೈತರಿಗೆ ಸಾಕಾಗುವಷ್ಟು ಪೂರೈಸಲು ವಿನಂತಿಸಲಾಗಿದೆ. ರಾಗಿ ಖರೀದಿಯನ್ನ ಯಶಸ್ವಿಯಾಗಿ ಮಾಡಿದ್ದೇವೆ ಎಂದು ತಿಳಿಸಿದರು. ಈ ಸಂಘ 2021-22 ವಾರ್ಷಿಕವಾಗಿದೆ. ಮಾನ್ಯ ಸದಸ್ಯರೇ, ನಮ್ಮ ಸಂಘದ 2021-22 ಸಾಲಿನ ಸಂಘದ ಆಡಳಿತ ವರದಿಯನ್ನು ಮುಂದೆ ನಿಮ್ಮ ಮುಂದೆ ಅಪೇಕ್ಷಿಸುತ್ತೇನೆ. ಸ್ಥಾಪನೆ ಒಂದು ಸ್ಥಾಪನೆ ನಮ್ಮ ಸಂಘವು ನಂಬರ್ 4/6/1960 ದಿನಾಂಕ 22/11/1960 ಪ್ರಕಾರ ನೋಂದಣಿಯಾಗಿರುತ್ತದೆ. ಆಡಳಿತ ವ್ಯಾಪ್ತಿ ಸಂಘದ ಆಡಳಿತ ವ್ಯಾಪ್ತಿಯು ಇಡೀ ಗುಡಿಬಂಡೆ ತಾಲೂಕಿಗೆ ವ್ಯಾಪಿಸಿರುತ್ತದೆ. 3 ಸದಸ್ಯತ್ವ ಗ್ರಾಮ ಸಂಘ ವರ್ಷ ಎ ವರ್ಗದ ಸದಸ್ಯರು ಸಹಕಾರ ಸಂಘಗಳು ಬಿ ವರ್ಗದ ಸದಸ್ಯರು ಸಿ ವರ್ಗದ ನಾಮಮಾತ್ರ ಸದಸ್ಯರು ಡಿ ವರ್ಗದ ಸದಸ್ಯರು ರಾಜ್ಯ ಸರ್ಕಾರ ಗ್ರಾಮ ಸಂಘ 1/2019-20 ಸಹಕಾರ ಸಂಘಗಳು. ಇನ್ನು ಈ ಸಮಯದಲ್ಲಿ ಗುಡಿಬಂಡೆ ತಾಲೂಕು ವ್ಯವಸಾಯೋತ್ಪನ್ನಗಳ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಶಿವಣ್ಣ, ಉಪಾಧ್ಯಕ್ಷ ವೆಂಕಟೇಶಪ್ಪ, ಕಾರ್ಯದರ್ಶಿ ಎಸ್ ಅಶ್ವಥಪ್ಪ, ನಿರ್ದೇಶಕರಾದ ಗಂಗಾಧರಪ್ಪ, ಆನಂದ್ ರೆಡ್ಡಿ, ಎಂ ಚನ್ನಕೇಶವ ರೆಡ್ಡಿ ಸದಸ್ಯರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ವೀರಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಗೌರಿಬಿದನೂರು ನಗರದ ಟಿಪ್ಪು ನಗರದಲ್ಲಿ ಮಹಿಳೆಯರನ್ನ ಸಮಾಜ ಸೇವಕ ಜೈಪಾಲ್ ರೆಡ್ಡಿ ಭೇಟಿ ನೀಡಿ ಉಭಯ ಕುಶಲೋಪರಿ ವಿಚಾರಿಸಿದರು. ಇನ್ನು ಮಾತನಾಡಿದ ಅವರು, ಕಳೆದ ಒಂದು ದಶಕದಿಂದ ನಾನು ಈ ತಾಲೂಕಿನಲ್ಲಿ ಜನಸೇವೆ ಮಾಡುತ್ತಾ ಬಂದಿರುವೆ. ಜನ ನನ್ನನ್ನು ಮನೆ ಮಗ ಮಾದರಿಯಲ್ಲಿ ಬೆಳೆಸಿದ್ದಾರೆ. 2013 ಅನೇಕ ಜನಪರ ಕಾರ್ಯಗಳನ್ನು ಮಾಡಿದ್ದು, ಅಂದು ತೀವ್ರ ಬರಗಾಲ ಇದ್ದು ತಾಲೂಕಿನ ಎಲ್ಲ ಜನರಿಗೆ ಉಚಿತ ನೀರು ಟ್ಯಾಂಕರ್ಗಳ ಮೂಲಕ ಸರಬರಾಜು ಮಾಡಿರುವೆ. ಮಧ್ಯಾಹ್ನ ಉಚಿತ ಊಟ ನೀಡಿ ಬಡವರ ಹಸಿವಿಗೆ ಕೈ ಜೋಡಿಸಿದ್ದೇನೆ. ನಾಳೆ 26 ತಾಲೂಕಿನಲ್ಲಿ ಮತ್ತೆ ಸಮಾಜ ಸೇವೆ ಪ್ರಾರಂಭ ಮಾಡಿದ್ದು, ಊರುಗಳಿಂದ ಬರುವ ರೈತರು ಸಾರ್ವಜನಿಕರಿಗೆ ಉಚಿತವಾಗಿ ಊಟದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಲಾಗುವುದು. ಅದೇ ರೀತಿ ತಾಲೂಕಿನ ಹೋಬಳಿ ಮಠದಲ್ಲಿ ನಮ್ಮ ಕಚೇರಿಗಳನ್ನ ಉದ್ಘಾಟನೆ ಮಾಡಿ ಜನರ ಸೇವೆ ಮಾಡುವೆ. ಹಾಗೆ ತಾಲೂಕಿನ ಪ್ರತಿ ಮನೆಗೆ ತೆರಳಿ ಜನರ ಸಮಸ್ಯೆ ಬಗೆಹರಿಸುವೆ ಎಂದರು. ನಿರೀಕ್ಷೆ ಮಾಡಬಹುದು ಜನ? ಸೋಮವಾರ ಬೆಳಗ್ಗೆ 11 ಅನ್ನದಾನ ಮಾಡ್ತಾ ಇದೀವಿ ತಾಲೂಕು ಆಫೀಸ್, ಹಳೆ ತಾಲೂಕು ಆಫೀಸ್ ಎದುರುಗಡೆ. ಆಮೇಲೆ ಅದಾದ ನಂತರ ನೆಗರ್ಗೆರೆ ಹೋಬಳಿಯಲ್ಲಿ ಕಚೇರಿ ಉದ್ಘಾಟನೆ ಮಾಡ್ತಾ ಇದೀವಿ ಸೋಮವಾರ. ಮಂಗಳವಾರ ದಿನ ಡಿಪಾಳ್ಯ ಕಚೇರಿ ಉದ್ಘಾಟನೆ, ಬುಧವಾರ ದಿನ ಹೊಸೂರು ಉದ್ಘಾಟನೆ, ಗುರುವಾರ ದಿನ ತೊಂಡೆಬಾವಿ ಆಫೀಸ್ ಉದ್ಘಾಟನೆ. ಮತ್ತೆ ಅಲ್ಲಿ ಹಳ್ಳಿ ಕಡೆ ಹೋಗ್ತೀವಿ ಅಂತ ಒಂದ್ಸರಿ ಮೊನ್ನೆ ಹೇಳಿದ್ರಿ ಸರ್ ನೀವು? ಅದು ಯಾವತ್ತಿಂದ ಎಲ್ಲ ಓಪನ್ ಆದ್ಮೇಲೆ ನಂತರ ನಾನು ಹಳ್ಳಿ ಕಡೆ ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ಭೇಟಿ ನೀಡ್ತೀವಿ. ಇದೇ ಸಂದರ್ಭದಲ್ಲಿ ಮುಖಂಡರಾದ ಅಜಿತ್ ಜೈನ್, ಬನ್ನಿ, ಶ್ರೀರಾಮ್ ರೆಡ್ಡಿ, ನಾರಾಯಣ ಸ್ವಾಮಿ, ರಂಗಣ್ಣ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.